ಕರಾವಳಿಯ ಶಕ್ತಿ ದೇವಾಲಯಗಳಲ್ಲಿ ಇಂದಿನಿಂದ ನವರಾತ್ರಿ ಉತ್ಸವ ಆರಂಭಗೊಂಡಿದೆ. ಜೊತೆಗೆ ಸಾಂಪ್ರದಾಯಿಕ ಹುಲಿವೇಷಗಳ ಕುಣಿತಕ್ಕೂ ಭರ್ಜರಿ ಚಾಲನೆ ದೊರಕಿದೆ. ತುಳುನಾಡಿನಲ್ಲಿನ ನವರಾತ್ರಿಗೂ ಹುಲಿವೇಷಕ್ಕೂ ಹತ್ತಿರದ ಸಂಬಂಧವಿದೆ. ಅನೇಕ ತಂಡಗಳು ಹರಕೆ ಸಲ್ಲಿಕೆಗಾಗಿ ಹುಲಿವೇಷ ಹಾಕುತ್ತವೆ. ಈಗೀಗ ಸ್ಪರ್ಧೆಗಳಿಗಾಗಿ ವೇದಿಕೆಗಳಲ್ಲಿ ಸಾಹಸ ಪ್ರದರ್ಶನಕ್ಕಾಗಿ ಹುಲಿವೇಷ ತಂಡಗಳು ಸಾಕಷ್ಟು ತಾಲೀಮು ಮಾಡಿಕೊಂಡೇ ಬರುತ್ತಿವೆ. ಸ್ಪರ್ಧೆಗಳನ್ನ ಆಯೋಜಿಸುವವರು ವಿಜೇತ ತಂಡಗಳಿಗೆ ದೊಡ್ಡ ಮೊತ್ತದ ಬಹುಮಾನವನ್ನ ನೀಡ್ತಾ ಇರೋದ್ರಿಂದ ಹುಲಿವೇಷಗಳ ತಂಡಗಳ ಕದರೆ ಬೇರೆಯಾಗಿದೆ. ನಡೆದಾಡಲು ಸಾಧ್ಯವಾಗದ ಮಗುವಿಗಾಗಿ ಆ ಮಗುವಿನ ತಾಯಿ ಮಂಗಳಾದೇವಿಯ ಬಳಿ ತನ್ನ ಮಗು ನಡೆದಾಡಿದ್ರೆ ಹುಲಿವೇಷವನ್ನ ಹಾಕಿಸುವ ಹರಕೆಯನ್ನ ಹೊತ್ತಿದ್ರಂತೆ. ಅದರಂತೆ ಮಂಗಳಾದೇವಿಯು ನಡೆದಾಡುವ ಶಕ್ತಿಯನ್ನ ಆ ಮಗುವಿಗೆ ಕರುಣಿಸುತ್ತಾಳೆ. ಬಳಿಕ ಆ ಮಗುವಿನ ತಾಯಿ ಹೇಳಿದ ಹರಕೆಯಂತೆ ಮಗುವಿಗೆ ಹುಲಿವೇಷ ಹಾಕಿ ಹರಕೆ ಸಲ್ಲಿಸಿದ್ರು ಎಂದು ಜನರ ಬಾಯಿಯಲ್ಲಿ ಹರಿದಾಡುವ ಜನಪದ ಕಥೆಯೊಂದು ಕರಾವಳಿಯಲ್ಲಿ ಹುಲಿವೇಷ ಹರಕೆಯ ಉಗಮವನ್ನ ಹೇಳುತ್ತದೆ. ಹುಲಿವೇಷ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಹಣಕಾಸು ಖರ್ಚನ್ನ ಬೇಡುತ್ತದೆ. ಬಣ್ಣ ದುಬಾರಿಯಾಗಿದೆ. ಆದಾಗಿಯೂ ಹೊಸ ತಲೆಮಾರು ಇದರತ್ತ ವಿಶೇಷ ಆಕರ್ಷಣೆಯನ್ನ ಹೊಂದಿದೆ. ಹುಲಿವೇಷಗಳಿಂದಲೇ ಸಿನಿಮಾಗಳು ಗೆದ್ದ ಉದಾಹರಣೆಗಳಿವೆ. ಶಾಸಕರು ಸಂಸದರು ಹುಲಿವೇಷಗಳ ತಂಡಗಳ ಜೊತೆ ಹೆಜ್ಜೆ ಹಾಕಿ ಹುರಿದುಂಬಿಸಿದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ. ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಹುಲಿವೇಷಗಳ ಹೆಜ್ಜೆಯನ್ನ ಗಮನದಲ್ಲಿಟ್ಟು ನೋಡಿ ಹೆಜ್ಜೆ ಹಾಕಿ ಕುಣಿದ ದೃಶ್ಯ ವೈರಲ್ ಆಗುತ್ತಿದೆ.